मामूली हसुदादरे राशि तिंडी कोडबेकु कुरी राशि तिंडी कोडबेकु मोल कड़मे चिक्क प्राणी कड़मे प्रमाण तिंडी कोट्रे साकु तिंडी एनु कोडबेकु मेक्केजोळ रागी हुळ्ळि अलसंदे कडले होट्टु अक्की नुच्चु गोधि नुच्चु सो इवेल्लवन्न मिक्स माड्बिट्टु रवे त्र ओडिसिट्टु प्रतिदिन बेळगे 9 गंटेगे ओंदु कै तुत्तु अंद्रे 9 गंटेगे 50 ग्राम ಬೆಳಗ್ಗೆ 9 ಗಂಟೆಗೆ 50 ಗ್ರಾಂ ತಿಂಡಿ ಕೊಡಬೇಕು ಬೆಳಗ್ಗೆ 9 ಗಂಟೆ ಅದಾದ್ಮೇಲೆ 10 11 12 1 4 ಗಂಟೆಗಳ ಕಾಲ ವಿಶ್ರಾಂತಿ ಸಿಕ್ತು ನಾನು ಹೇಳಿದ್ನಲ್ಲ ಒಂದು ಉಪಕಸವಾಗಿ ಮೂಲ ಸಕಣಿಗೆ ಮಾಡಬಹುದು ಅಂತ ಅಂದ್ಬಿಟ್ಟು ಇನ್ನ 1 ಗಂಟೆಗೆ ಹುಲ್ಲು ಕೊಡಬೇಕು ಹುಲ್ಲು ಯಾವ ಕೊಡಬೇಕು ಎಷ್ಟು ಕೊಡಬೇಕು ಅಂದ್ರೆ 250 ಗ್ರಾಂ ಹುಲ್ಲು ಕೊಡಬೇಕು 250 ಗ್ರಾಂ ಹುಲ್ಲು ಯಾವ ತರದ ಹುಲ್ಲು ಕೊಟ್ರೆ ಒಳ್ಳೆಯದು ಯೋಗ್ಯವಾದ ಅಂತ ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತ ಎಲ್ಲಾ ಕಡೆ ಸೊಪ್ಪುಗಳನ್ನು ಕೊಡಬಹುದು ಆದರೆ ಹಾಲು ಬರುವಂತ ವಿಷಯಕ್ಕೆ ಸೊಪ್ಪುಗಳನ್ನು ಕೊಡಬಾರದು ಇದನ್ನ ಕಾಂಗ್ರೆಸ್ ಅಂತೀವಿ ಅಥವಾ ಹಾಲಳ ಅಂತೀವಿ ಇನ್ನು ಮುರಿದ್ರೆ ಹಾಲು ಕೊಡ್ತಲ್ವ ಆ ತರದ ವಿಷಕಾರಿ ಸೊಪ್ಪುಗಳನ್ನು ಕೊಡಬಾರದು ಅವುಗಳನ್ನು ಹಾಕೋದ್ರಿಂದ ಈ ಮೊಲಕ್ಕೆ ಅನಾರೋಗ್ಯದ ಸಮಸ್ಯೆಗಳು ಬರುವುದರಿಂದ ನಾವು ಹಾಕಬಾರದು ಅಂತ ಹೇಳ್ತೀವಿ ಇನ್ನು ನೈಸರ್ಗಿಕವಾಗಿ ಸಿಗುವಂತ ಕಡೆ ಸೊಪ್ಪುಗಳು ಯಾವುವು ಗರಿಕೆ ಕೋನಾರ ನುಗ್ಗೆ ಸೊಪ್ಪು ಹಿಪ್ನೆಟ್ ಸೊಪ್ಪು ಅರಸಿನ ಸೊಪ್ಪು ಹುರುಳಿ ಸೊಪ್ಪು ರಾಗಿ ಸೊಪ್ಪು ಇನ್ನು ನಮ್ಮ ಮೊಲಕ್ಕೆ ಶ್ರೇಷ್ಠವಾದಂತಹ ಕುದುರೆ ಮೆಂತ್ಯ ಸೊಪ್ಪು ಅಂತ ಹೇಳಿ ನಾನು ಈ ಕುದುರೆ ಮೆಂತ್ಯ ಸೊಪ್ಪು ಜೊತೆಗೆ ಹೆಡ್ ಜ್ಯೂಸ್ ಅಂತ ಹೇಳಿ ನಾನು ಹೆಡ್ ಜ್ಯೂಸ್ ಈ ಕುದುರೆ ಮೆಂತ್ಯ ಹೆಡ್ ಜ್ಯೂಸ್ ಅನ್ನು ಸ್ಟೈಲಸ್ ಅಂತಸ್ ಕಾಫಿ ರೋಡ್ಸ್ ಗಿನಿ ಹುಲ್ಲು ಪ್ಯಾರಾ ಹುಲ್ಲು ಬೆಲ್ಲಡ್ ಬಿನಿಸು ಸುಮಾರು ಒಂದು 20 ತರಹಗಳಿರ್ತವೆ ನೀವು ಕಮರ್ಷಿಯಲ್ ಆಗಿ ಸಾಕಾಣಿಕೆ ಮಾಡಿದ್ರೆ ಒಂದು ಲಾರ್ಜ್ ಸ್ಕೇಲಲ್ಲಿ ಲಾರ್ಜ್ ಯೂನಿಟ್ ಸಾಕಾಣಿಕೆ ಮಾಡಿದ್ರೆ ಕುದುರೆ ಮೆಂತ್ಯ ಮತ್ತೆ ಹೆಡ್ ಜ್ಯೂಸ್ ಅನ್ನು ಹಾಕಿದ್ರೆ ಬೆಸ್ಟು ಒಂದು ಎಕರೆ ಜಮೀನಲ್ಲಿ ನೀವು 300 ಮೊಲಗಳನ್ನು ಸಾಕಬಹುದು 300 ಮೊಲಗಳನ್ನು ಸಾಕಬಹುದು ಈ 300 ಮೊಲಗಳಿಗೆ ಕುದುರೆ ಮೆಂತ್ಯ ಮತ್ತೆ ಅರ್ಧ ಎಕರೆಯಲ್ಲಿ ಕುದುರೆ ಮೆಂತ್ಯ ಅರ್ಧ ಎಕರೆಯಲ್ಲಿ ಹೆಡ್ ಜ್ಯೂಸ್ ಅನ್ನು ಹಾಕಬಹುದು ಸೊ ಒಂದು ಎಕರೆಗೆ 6 ಕೆಜಿ ಬೇಕು ಕುದುರೆ ಮೆಂತ್ಯ ಒಂದು ಎಕರೆಗೆ 6 ಕೆಜಿ ಬೇಕು ಹೆಡ್ ಜ್ಯೂಸ್ ಅನ್ನು 8 ಕೆಜಿ ಬೇಕು ಒಂದು ಎಕರೆಗೆ ಒಂದು ಸಾರಿ ಬಿತ್ತನೆ ಮಾಡಿದ್ರೆ ಮುಂದಿನ 5 ವರ್ಷಗಳ ಕಾಲ ಕಟಾವು ಬರುತ್ತದೆ 5 ವರ್ಷದಿಂದ ಇದು ಹೆಚ್ಚು ಕಡಿಮೆ ಒಂದು 6 ವರ್ಷ ಬರುತ್ತೆ ಹೆಡ್ ಜ್ಯೂಸ್ ಅನ್ನು ಇದು 8 ಅಡಿ ಬೆಳವಣಿಗೆ ಆಗುತ್ತೆ ಇದು 2.5 ಅಡಿ 3 ಅಡಿ ಬೆಳವಣಿಗೆ ಆಗುತ್ತೆ ಸೊ ನಿಮಗೆ ಒಂದು ಸಾರಿ ಕಟಾವು ಮಾಡಿದ್ರೆ ನೀವು ಯಾವ ತರ ಬಿತ್ತನೆ ಮಾಡಿದ್ರಾ ಅದರ ಆಧಾರದ ಮೇಲೆ ಒಂದ ಸಾರಿ ಕುಯಿದ್ರೆ 20 ದಿನಕ್ಕೂ 25 ದಿನಕ್ಕೂ ಬರುತ್ತೆ ಅಥವಾ ನೀವು ನಾವು ಹೇಳೋ ಮೆಥಡ್ ನ ಫಾಲೋ ಮಾಡಿದ್ರೆ ಒಂದು ವಾರದಲ್ಲಿ ಪುನಃ ಕಟಾವು ಬರುತ್ತೆ ಅದು ನಿಮಗೆ ಇನ್ನೂ ನೆಕ್ಸ್ಟ್ ಇದು ಪ್ರಾಥಮಿಕವಾಗಿ ತರಬೇತಿ ಕೊಡುವಂತದ್ದು ನೀವು ನಮ್ಮತ್ರ ಯೂನಿಟ್ ಪರ್ಚೇಸ್ ಮಾಡಿದ್ರೆ ಯಾವ ತರ ಮೇಂಟೈನ್ ಮಾಡಬೇಕು ಅಂತ ಅದಕ್ಕೆ ಸೆಪರೇಟ್ ಆಗಿ 3 ಗಂಟೆ ಅಥವಾ 2 ಗಂಟೆ ಟ್ರೈನಿಂಗ್ ಕೊಡ್ತೀನಿ ಓಕೆ ಇನ್ನ 250 ಗ್ರಾಂ ಹುಲ್ಲು ಕೊಡಬೇಕು ಸರ್ ನನ್ನತ್ರ ಜಮೀನೇ ಇಲ್ಲ ಜಾಗನೇ ಇಲ್ಲ ನಾನು ಮೊಲ ಸಾಕಣಿಕೆ ಮಾಡಬಹುದಾ ನಾನೊಬ್ಬ ಭೂ ರಹಿತ ಸೊ ನಾನು ಯಾವ ಮಾಡಬಹುದು ಮೊಲ ಸಾಕಣಿಕೆ ಮಾಡಬೇಕಂದ್ರೆ ಜಮೀನು ಇಲ್ಲದೇ ಇದ್ರೂ ಮೊಲ ಸಾಕಣಿಕೆ ಮಾಡಬಹುದು ಯಾವ ತರಪ್ಪ ಅಂದ್ರೆ ನೀವೇ ತಿಂಡಿ ಓಡಿಸ್ತೀರಲ್ವಾ ಮೆಕ್ಕೆಜೋಳ ಎಲ್ಲ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಗಟ್ಟಿ ಚಟ್ನಿ ತರ ಕಲಿಸ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಕೊಟ್ಟುಬಿಟ್ಟು ವಾರಕ್ಕೊಂದ್ಸಾರಿ ಆದರೂ ಅಥವಾ 7 ದಿನಕ್ಕೆ ಒಂದು ಸಾರಿ ಏಳು ದಿನಕ್ಕೆ ಒಂದ್ಸಾರಿ ಆದರೂ ನೀರು ಹುಲ್ಲು ಅಥವಾ ತರಕಾರಿಗಳನ್ನ ಕೊಟ್ಬಿಟ್ಟು ಸಾಕಾಣಿಕೆ ಮಾಡಬಹುದು ಯಾವುದೇ ರೀತಿಯ ತೊಂದರೆ ತೊಡಕೊಳ್ಳೋ ಆಗೋದಿಲ್ಲ ಇದೇ ಕಂಪ್ಲೀಟ್ ಆಗಿ ಹುಲ್ಲು ಸುಪ್ಪು ಬೇಕಂತ ಅಂದ್ಬಿಟ್ಟು ಏನೂ ರೂಢಿ ಇಲ್ಲ ಓಕೆ ಇನ್ನು ನಾನು ಬೆಳೆದ್ಬಿಟ್ಟು ಸಾಕಾಣಿಕೆ ಮಾಡ್ತೀನಿ ಅಂತಂದ್ರೆ ಸೊ ಪ್ರತಿನಿತ್ಯ ಏನು ಮಾಡಬೇಕು 250 ಗ್ರಾಮ್ ಹುಲ್ಲು ಕೊಡಬೇಕು ಓಕೆ ಮತ್ತೆ ಬೇಸಿಗೆ ಕಾಲದಲ್ಲಿ ಸಿಗುವಂತಹ ಸುಬಾಬುಳ್ ಆಗಿರ್ಬೋದು ನುಗ್ಗೆ ಸೊಪ್ಪು ಆಗಿರ್ಬೋದು ಹಿಪ್ನೆಡ್ ಸೊಪ್ಪು ಆಗಿರ್ಬೋದು ಇವೆಲ್ಲವನ್ನು ಹಾಕ್ಬೋದು ಅರ್ಸದೆ ಸೊಪ್ಪು ಹಾಕ್ಬೋದು ತೊಂದರೆ ಇಲ್ಲ ಸೊ ಇನ್ನು 250 ಗ್ರಾಮ್ ಕೊಡಬೇಕು ಸರ್ ನನ್ನ ಹತ್ರ ಮಂಡಿ ಮಾರ್ಕೆಟ್ ಇದೆ ಅಲ್ಲಿ ವೇಸ್ಟೇಜ್ಗಳನ್ನ ಯಥೇಚ್ಛವಾಗಿ ಬಿಸಾಕ್ತಾರೆ ಸೊ ಅದನ್ನೇನಾದರೂ ಯುಟಿಲೈಸ್ ಮಾಡ್ಕೋಬಹುದಾ ಅಂತ ಕೇಳ್ಬೋದು ಕೊಳತು ಬಿಸಾಕ್ತಾ ಇರುವಂತ ಅನುಪಯುಕ್ತ ಕೃಷಿ ತ್ಯಾಜ್ಯಗಳನ್ನು ಕರಿತೀವಿ ನಾವು ಈ ಹೂಕೋಸು ಎಲೆಕೋಸು ಕ್ಯಾರೆಟು ಬೀನ್ಸು ಬಿಟ್ರೂಟು ಸೌತೆಕಾಯಿ ಸೊ ಇವೆಲ್ಲವನ್ನ ತಂದುಬಿಟ್ಟು ಒಂದು ಬಕೆಟ್ಗೆ 2 ಕೈ ಹಿಡಿ ಉಪ್ಪನ್ನು ಹಾಕಬೇಕು 2 ಕೈ ಹಿಡಿ ಉಪ್ಪು ಹಾಕಬೇಕು
ಉಪ್ಪಾಕ್ಬಿಟ್ಟು ಒಂದು 15 ರಿಂದ 20 ನಿಮಿಷ ನೆನೆಯಿಡಬೇಕು. ಅದಾದ ನಂತರ ಒಂದು 10 ನಿಮಿಷ ಡ್ರೈ ಆಗಬೇಕು. ಡ್ರೈ ಆದ ನಂತರ ಎಲ್ಲ ಮೂಳೆಗಳು ಕೊಟ್ಟಾಗ ಅದು ಒಂದು ಉತ್ತಮವಾದ ಆಹಾರವಾಗುತ್ತದೆ. ಕಳಪೆ ಗುಣಮಟ್ಟದ್ದು ನಾವು ಅದನ್ನು ಕನ್ವರ್ಟ್ ಮಾಡಿಬಿಟ್ಟು ನಾವು ಮೂಳೆಗಳು ಹಾಕೋದ್ರಿಂದ ಆ ತರಕಾರಿ ವೇಸ್ಟೇಜ್ಗಳನ್ನು ಯೂಟಿಲೈಸ್ ಮಾಡ್ಕೋಬಹುದು. ಗೊತ್ತಾಯ್ತಲ್ವಾ? ಸೊ ಸೇಮ್ ಅದು 250 ಗ್ರಾಮ್ ಕೊಡಬೇಕು. ಯಾಕೆ ಹೆಚ್ಚು ಕೊಡಬಾರ್ದು, ಯಾಕೆ ಕಡಿಮೆ ಕೊಡಬಾರ್ದು ಅಂದರೆ ಅವುಗಳ ದೇಹದ ಗಾತ್ರದಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಅವುಗಳ ಪ್ರೊಡಕ್ಟಿವಿಟಿ, ಏನು ಪ್ರೊಡಕ್ಷನ್ ಅಂತೀವಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದೇ ರೀತಿ FCR ಅಂತ ಹೇಳ್ತೀವಿ ನಾವು, ಫಿಕ್ಸಡ್ FCR, ಫುಡ್ ಕನ್ವರ್ಷನ್ ರೇಷಿಯೋನ ನಾವು ಮೇಂಟೈನ್ ಮಾಡಬೇಕು. ಅವಾಗ ಆ ಫಾರ್ಮು ಮೂವ್ ಆಗುತ್ತೆ, ಯಾವುದೇ ರೀತಿಯ ಮಾರ್ಟಾಲಿಟಿ ಆಗಿರ್ಬೋದು, ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಓಕೆ, ಇನ್ನು ಮಧ್ಯಾಹ್ನ 1 ಗಂಟೆಗೆ 250 ಗ್ರಾಮ್ ಹುಲ್ಲು ಕೊಡ್ತೀರ, ಇನ್ನು ಪುನಃ 6 ಗಂಟೆಗೆ 250 ಗ್ರಾಮು ಸೇಮ್ ಹುಲ್ಲು ಕೊಡ್ಬೋದು. ಹುಲ್ಲು ಅಥವಾ ತರಕಾರಿ ನಿಮ್ಗೆ ಯಾವ್ದು ಸಿಗುತ್ತೆ ಯಥೇಚ್ಛವಾಗಿ ಫ್ರೀ ಆಫ್ ಕಾಸ್ಟು ಯಾವ ಸಿಗುತ್ತೆ ಅದನ್ನು ಹಾಕ್ಬೋದು. ಇದಕ್ಕೆ ಕುದುರೆ ಮೆಂತೆನೇ ಹಾಕ್ಬೇಕಂತೇನಿಲ್ಲ, ಹೆಡ್ ಜ್ಯೂಸನ್ನೇ ಹಾಕ್ಬೇಕಂತೇನಿಲ್ಲ, ಅಥವಾ ತರಕಾರಿ ಕ್ಯಾರೆಟೇ ಹಾಕ್ಬೇಕಂತಿಲ್ಲ, ಯಾವುದಾದ್ರೂ ಹಾಕ್ಬೋದು. ಆದರೆ ಕಂಟಿನ್ಯೂ ಆಗಿ ಒಂದು ದಿನದಲ್ಲಿ 500 ಗ್ರಾಮು ಹುಲ್ಲು ಕೊಡಬೇಕು ಅಥವಾ 150 ಗ್ರಾಮು ಫೀಡ್ ಕೊಡಬೇಕು, ಬೆಳಗ್ಗೆ ಮಧ್ಯಾಹ್ನ ಸಂಜೆ 50 50 50. ಓಕೆ, ಈ ಥರ ಕೊಟ್ಬಿಟ್ಟು ಸಾಕ್ಬೋದು.